ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಚಿಂತಾಮಣಿ ತಾಲೂಕು ಉಳವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಮತದಾನವನ್ನು ರದ್ದುಪಡಿಸಿದ್ದನ್ನು ವಿರೋಧಿಸಿ ನೂರಾರು ಹಾಲು ಉತ್ಪಾದಕರು ಪ್ರತಿಭಟಿಸಿದರು. ಹಾಲು ಉತ್ಪಾದಕರ ಸಹಕಾರ ಸಂಘದ ಹಲವು ಷೇರುದಾರರಿಗೆ ಉದ್ದೇಶಪೂರ್ವಕವಾಗಿ ಮತದಾನವನ್ನು ರದ್ದು ಮಾಡಿ ಚುನಾವಣೆಯನ್ನು ನಡೆಸಿದ್ದನ್ನು ಖಂಡಿಸಿ ಉಳವಾಡಿ ಗ್ರಾಮದ ನೂರಾರು ಹಾಲು ಉತ್ಪಾದಕರು ಮತದಾನವನ್ನು ತಡೆದು ಮತಗಟ್ಟೆ ಬಳಿ ಪ್ರತಿಭಟನೆಯನ್ನು ನಡೆಸಿದ ಪ್ರಸಂಗ ತಾಲೂಕಿನಲ್ಲಿ ವರದಿಯಾಯಿತು. ತಾಲೂಕಿನ ಉಳವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ನಿರ್ದೇಶಕರನ್ನು ಆಯ್ಕೆ ಮಾಡಲು ಬುಧವಾರ ಚುನಾವಣೆ ನಡೆಸಲಾಯಿತು. ಆದರೆ ಚುನಾವಣೆಗೆ ಸಹಕಾರ ಸಂಘದ ಹಲವು ಷೇರುದಾರರ ಮತದಾನ ಹಕ್ಕನ್ನು ಉದ್ದೇಶಪೂರ್ವಕವಾಗಿ ಮೊಟಕಗೊಳಿಸಿ ಕೆಲವೇ ಕೆಲವರಿಗೆ ಮಾತ್ರ ಮತದಾನ ಹಕ್ಕು ನೀಡಿ ಚುನಾವಣೆಯನ್ನು ನಡೆಸುತ್ತಿರುವುದನ್ನು ಖಂಡಿಸಿದರು. ಮತದಾನ ವಂಚಿತ ಹಾಲು ಉತ್ಪಾದಕರು ಮತಗಟ್ಟೆ ಬಳಿ ಪ್ರತಿಭಟನೆ ನಡೆಸಿ ತಮ್ಮ ಮತದಾನ ಹಕ್ಕು ನೀಡುವಂತೆ ಒತ್ತಾಯಿಸಿದರು. ಉಳವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 353 ಷೇರುದಾರರಿದ್ದು ಈ ಎಲ್ಲಾ ಷೇರುದಾರರು ಬುಧವಾರ ನಡೆದ ಚುನಾವಣೆಯಲ್ಲಿ ಮತದಾನ ಮಾಡಲು ಚುನಾವಣೆ ಅಧಿಕಾರಿಗಳು ವಾರದ ಹಿಂದೆಯೇ ಗುರುತಿನ ಚೀಟಿ ನೀಡಿ ಮತದಾನ ಮಾಡಲು ಅನುಮತಿ ನೀಡಲಾಗಿತ್ತು. ಆದರೆ ಬುಧವಾರ ಮತದಾನ ಮಾಡಲು ಬಂದ ಹಲವು ಷೇರುದಾರರನ್ನು ಮತ ಹಾಕಲು ನಿರಾಕರಿಸಿದ ಅಧಿಕಾರಿಗಳು ಮತದಾನ ಮಾಡಲು ಕೇವಲ 83 ಷೇರುದಾರರು ಮಾತ್ರವೇ ಅರ್ಹರಾಗಿದ್ದು ಉಳಿದ 580 ಷೇರುದಾರರಿಗೆ ಮತ ಹಾಕಲು ಅನರ್ಹರು ಆಗಿದ್ದಾರೆ ಎಂದು ತಿಳಿಸಿದ್ದನ್ನು ಖಂಡಿಸಿ ರೊಚ್ಚಿಗೆದ್ದ ಮತದಾರರು ಮತಗಟ್ಟೆ ಮುಂಭಾಗ ಕುಳಿತು ಪ್ರತಿಭಟನೆ ಮಾಡಿದರು. ಇನ್ನು ಉಳವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಫೆಬ್ರವರಿ 6ರಂದು ಚುನಾವಣೆ ನಿಗದಿ ಮಾಡಿ ಚುನಾವಣೆ ಮರುದಿನ ಇರುವಾಗಲೇ ಸಂಘದ ಎಲ್ಲ ಷೇರುದಾರರಿಗೆ ಗುರುತಿನ ಚೀಟಿ ಮತ್ತು ಬ್ಯಾಲೆಟ್ ಪೇಪರ್ ನೀಡಿ ಮತದಾನ ಮಾಡುವಂತೆ ಚುನಾವಣಾ ಅಧಿಕಾರಿಗಳು ತಿಳಿಸಿದರು. ಆದರೆ ಸಹಕಾರ ಸಂಘದಲ್ಲಿ ಹೆಚ್ಚಿನ ಷೇರುದಾರರು ಜೆಡಿಎಸ್ ಪಕ್ಷದವರೇ ಆಗಿದ್ದರಿಂದ ಎಲ್ಲ ಷೇರುದಾರರು ಮತ ಹಾಕಿದರೆ ಸಹಕಾರ ಸಂಘ ಜೆಡಿಎಸ್ ಪಕ್ಷ ಬೆಂಬಲಿತರ ವಶಕ್ಕೆ ಆಗುತ್ತದೆಂದು ಕೊಚ್ಚಿಮೂಲ್ ನಿರ್ದೇಶಕರು ಮಂಗಳವಾರ ರಾತ್ರೋರಾತ್ರಿ ಹೈಕೋರ್ಟ್ ಆದೇಶ ತಂದು ಸಂಘದ 353 ಷೇರುದಾರರ ಪೈಕಿ ಕೇವಲ 73 ಷೇರುದಾರರು ಮತದಾನ ಮಾಡಲು ಅನುಮತಿ ಇದೆ ಎಂದು ಚುನಾವಣಾ ಅಧಿಕಾರಿಗಳೊಂದಿಗೆ ಘೋಷಣೆ ಮಾಡಿಸಿದರೆಂದು ಪ್ರತಿಭಟನಾಕಾರರು ಆರೋಪಿಸಿದರು. ಇನ್ನು ತಮ್ಮ ಮತದಾನದ ಹಕ್ಕು ನೀಡುವಂತೆ ಬೆಳಗ್ಗೆ ಮತಗಟ್ಟೆ ಬಳಿ ಬಂದು ಪ್ರತಿಭಟನೆ ಮಾಡುತ್ತಿದ್ದ ಷೇರುದಾರರನ್ನು ಪೊಲೀಸ್ ಅಧಿಕಾರಿಗಳು ಬಂಧಿಸಿದರು. ಈ ವೇಳೆ ಪ್ರತಿಭಟನಾಕಾರರ ಮತ್ತು ಪೊಲೀಸ್ ಅಧಿಕಾರಿಗಳ ಮಧ್ಯೆ ಮಾತಿನ ವಾಗ್ವಾದಕ್ಕೆ ಕಾರಣವಾಯಿತು. ಉಳವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆಸಲು ಬಂದಿದ್ದ ಚುನಾವಣಾ ಅಧಿಕಾರಿ ಶ್ರೀನಿವಾಸ್ ಎಂಬುವರು ಒಂದು ಬಣದ ಪರವಾಗಿ ನಿಂತು ಅಧಿಕಾರ ಚಲಾಯಿಸಿದ್ದು ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಕಾರಣವಾಯಿತು. ಈ ಕುರಿತು ಪ್ರತಿಕ್ರಿಯಿಸಿದ ಕೊಚ್ಚಿಮೂಲ್ ನಿರ್ದೇಶಕ ಉಳವಾಡಿ ಅಶ್ವಥ್ ನಾರಾಯಣ್ ಬಾಬುರ್ ಅವರು, ನಾವು ಯಾವುದೇ ರೀತಿಯ ಪಕ್ಷಭೇದ ಆಡಳಿತ ಮಾಡಲಿಲ್ಲ, ಬದಲಿಗೆ ಹೈಕೋರ್ಟ್ ಆದೇಶದ ಅನ್ವಯ ಸಂಘದ ಅರ್ಹ ಷೇರುದಾರರಿಗೆ ಮಾತ್ರ ಮತದಾನದ ಹಕ್ಕು ನೀಡಿದ್ದೇವೆ ಎಂದು ತಿಳಿಸಿದರು. ಸಿಂಗಲ್ ಬೆಂಚ್ ಅಲ್ಲಿ ಜಸ್ಟಿಸ್ ನರೇಂದ್ರ ಅವ್ರ ಬೆಂಚ್ ಅಲ್ಲಿ ಆರ್ಡರ್ ಆಯ್ತು. ಅದ್ರ ಪ್ರಕಾರ ಎಲ್ರಿಗೂ ಆಯ್ತು, ಕೊಡಬೇಕು ಅಂತ ಫೈನಲ್ ಆಯ್ತು, ಕಾರ್ಡ್ ಮಾಡಿಸ್ಕೊಂಡ್ರೆ ಎಲ್ಲ ಆಯ್ತು. ಮತ್ತೆ ಇಲ್ಲ ಆಯ್ತು ನೋಡಿ, ನಿನ್ನೆ ಯಾವಾಗ 5ನೇ ತಾರೀಕು, ಹಾ 5ನೇ ತಾರೀಕು ಒಂದು ಆರ್ಡರ್ ಆಯ್ತು. ಏನು ಡಬಲ್ ಬೆಂಚ್ಗೆ ಸಿಂಗಲ್ ಬೆಂಚ್ ಇಂದ ಪಿಟಿಷನ್ ಫೈನ್ ಮಾಡಿ ಚಾಲೆಂಜ್ ಮಾಡಿದ್ರು, ಅದು ಡಬಲ್ ಬೆಂಚ್ ಬಂತು. ಡಬಲ್ ಬೆಂಚ್ ಅಲ್ಲಿ ಮತ್ತೆ ಒಂದು ಆರ್ಡರ್ ಆಯ್ತು, ಏನು ಇದರಲ್ಲಿ ಬರೀ ಅರ್ಹರಿಗೆ ಕೊಡಿ ಅಂತ. ಸೊ ಅದು ಕಾಪಿ ಇದ್ದಿದ್ದು. ಅದು ಎಷ್ಟೊತ್ತಿಗಾಯ್ತು ಕೋರ್ಟ್ ಆರ್ಡರ್ ಆಗಿದ್ದು? ಕೋರ್ಟ್ ಮತ್ತೆ ಚುನಾವಣಾ ಪ್ರಾಧಿಕಾರಕ್ಕೆ ಹೋಗ್ಬೇಕು, ಸಹಕಾರಿ ಚುನಾವಣಾ ಪ್ರಾಧಿಕಾರಕ್ಕೆ ಹೋದ್ಮೇಲೆ ಅಲ್ಲಿ ಚನ್ನಪ್ಪಗೌಡರು ಅಂತ ಇವರಿದ್ದಾರೆ, ಕಮಿಷನರ್ ಇದ್ದಾರೆ, ಅವರು ಒಂದು ಆರ್ಡರ್ ಕೊಟ್ಟರು. ನೆಲ್ಲಿ ಇದೇ ನೋಡಿ, ಚನ್ನಪ್ಪಗೌಡರು ಕೊಟ್ಟಿರೋ ಆರ್ಡರ್ ಇದೆ, ಚನ್ನಪ್ಪಗೌಡರು ಕೊಟ್ಟಿರೋ ಆರ್ಡರ್ ಇದೆ. ನಿನ್ನೆ ಅವರು ನಿನ್ನೆ ಕೊಟ್ಟರು, ನೀವು ಅರ್ಹ ಮತದಾರರಿಗೆ ಕೊಡಿ ಅಂತ. ಈಗ ಅರ್ಹ ಮತದಾರರಿಗೆ ಕೊಟ್ಟಿದ್ದೀವಿ. ಚಿಂತಾಮಣಿ ತಾಲೂಕಿನ ಕಸಬಾ ಮತ್ತು ಮುಂಗನಹಳ್ಳಿ ಹೋಬಳಿಯಲ್ಲಿ 1 ಕೋಟಿ 60 ಲಕ್ಷ ವೆಚ್ಚದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ವಿಧಾನಸಭೆ ಉಪಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿದರು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರದ ಉತ್ತಮ ಆಡಳಿತವನ್ನು ಸಹಿಸಲಾಗದ ಹಾಗೂ ಅಧಿಕಾರದಾಸೆಯಿಂದ ಬಿಜೆಪಿ ಸಮ್ಮಿಶ್ರ ಸರ್ಕಾರವನ್ನು ಕೆಳಗಿಳಿಸಲು ಎಲ್ಲಸಲ್ಲದ ಪ್ರಯತ್ನಗಳನ್ನು ಮಾಡಿ ಈಗಾಗಲೇ ಹಲವು ಬಾರಿ ವಿಫಲವಾಗಿದ್ದು ಈಗ ಮತ್ತೆ ಆಪರೇಷನ್ ಕಮಲವನ್ನು ಮುಂದುವರೆಸಿದೆ. ಆದರೆ ಬಿಜೆಪಿ ಎಷ್ಟೇ ತಿಪರ್ಲಾಕ ಹೊಡೆದರೂ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಪತನವಾಗುವುದಿಲ್ಲವೆಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಕಸಬಾ ಮತ್ತು ಮುಂಗನಹಳ್ಳಿ ಹೋಬಳಿಯ 15 ಗ್ರಾಮಗಳಲ್ಲಿ ಶಿಕ್ಷಣ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಮಂಜೂರಾಗಿದ್ದ 1.60 ಕೋಟಿ ವೆಚ್ಚದ ಹಲವು ಕಾಮಗಾರಿಗಳಿಗೆ ಗೊದ್ದಲಿ ಪೂಜೆ ನೆರವೇರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ರಾಜ್ಯ ಸಮ್ಮಿಶ್ರ ಸರ್ಕಾರದ ಆಡಳಿತ ಅಭಿವೃದ್ದಿಯನ್ನು ಸಹಿಸದ ವಿರೋಧ ಪಕ್ಷವು ಸಮ್ಮಿಶ್ರ ಸರ್ಕಾರವನ್ನು ಕೆಳಗಿಳಿಸಲು ಪ್ರಯತ್ನ ಮಾಡುತ್ತಿದೆ. ಆದರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಯಾವೊಬ್ಬ ಶಾಸಕರು ಬಿಜೆಪಿಗೆ ಬೆಂಬಲ ನೀಡುವುದಿಲ್ಲ, ಸಮ್ಮಿಶ್ರ ಸರ್ಕಾರ ಪತನವಾಗುವುದಿಲ್ಲವೆಂದು ಹೇಳಿದರು.
ಇನ್ನು ಮುಂಬರುವ ಲೋಕಸಭಾ ಚುನಾವಣೆಗೆ ಸ್ಥಳೀಯವಾಗಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಸ್ಪರ್ಧಿಸುತ್ತಾರೋ ಇಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸ್ಪರ್ಧಿಸುತ್ತಾರೋ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಆಡಳಿತ ನಡೆಸುತ್ತಿರುವುದರಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕೆಂಬುದರ ಬಗ್ಗೆ ಮುಂದಿನ 10ನೇ ತಾರೀಕು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಹಿರಿಯ ನಾಯಕರುಗಳ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಎಂದರು. ಸಭೆಯಲ್ಲಿ ಹೈಕಮಾಂಡ್ ತೀರ್ಮಾನಿಸಿ ನಮ್ಮ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನು ಸ್ಪರ್ಧೆಗೆ ಇಳಿಸುತ್ತಾರೋ ಅವರ ಪರವಾಗಿ ಚುನಾವಣೆ ಪ್ರಚಾರ ಮಾಡಿ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಲಾಗುವುದೆಂದು ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಎಲ್ಲಿ ಕಾಂಗ್ರೆಸ್ಗೆ ಎಲ್ಲಿ ಜೆಡಿಎಸ್ಗೆ ಅನ್ನುವಂಥದ್ದನ್ನು ಇನ್ನೂ ತೀರ್ಮಾನ ಮಾಡಿಲ್ಲ. ನಮ್ಮ ವರಿಷ್ಠರು ಬಹುಶಃ 10ನೇ ತಾರೀಕು ನಂತರ ಇದರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ತಾಲೂಕಿನಲ್ಲಿ ಈಗಾಗಲೇ ಎಲ್ಲಾ ಹಳ್ಳಿಗಳಲ್ಲಿ ಯಾವುದೇ ರೀತಿ ಪಕ್ಷಪಾತವಿಲ್ಲದೆ ಸಿಸಿ ರಸ್ತೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಗ್ರಾಮಗಳಲ್ಲಿನ ರಸ್ತೆಯನ್ನ ಅಭಿವೃದ್ದಿಪಡಿಸುತ್ತಿದ್ದು ಉಳಿದ ರಸ್ತೆಯನ್ನ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಾಗುವುದೆಂದು ಅವರು, ಗುತ್ತಿಗೆದಾರರು ಕಾಲಮಿತಿಯೊಳಗೆ ಕಾಮಗಾರಿಗಳನ್ನ ಮುಗಿಸಬೇಕು ಹಾಗೂ ಗುಣಮಟ್ಟದ ಕಾಮಗಾರಿಗಳನ್ನ ಮಾಡಬೇಕೆಂದು ಗುತ್ತಿಗೆದಾರರಿಗೆ ತಾಕೀತು ಮಾಡಿದರು. 1,63,00,000 ರೂಪಾಯಿ ಕಾಮಗಾರಿಗಳನ್ನ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಎಲ್ಲಾ ಕಾಮಗಾರಿಗಳು, ಶಾಲಾ ಕಟ್ಟಡ 2 ತಿಂಗಳಲ್ಲಿ ಪೂರ್ಣಗೊಳಿಸುವಂತದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಗುಣಮಟ್ಟದಿಂದ ಕೂಡಿರಬೇಕು ಅನ್ನುವಂಥದ್ದನ್ನು ಕೂಡ ಗುತ್ತಿಗೆದಾರರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಇದು ಸಿಸಿ ರಸ್ತೆಗಳು ಮತ್ತು ಡ್ರೈನ್ಗಳು ಏನಿವತ್ತು 1,40,00,000 ಶಂಕುಸ್ಥಾಪನೆಯನ್ನು ಮಾಡಿದ್ವಿ. 15 ದಿವಸಗಳ ಒಳಗೆ ಎಲ್ಲಾ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಮತ್ತು ಗುಣಮಟ್ಟದಿಂದ ಕೂಡಿರಬೇಕು, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಮತ್ತು ಕಾಂಕ್ರೀಟ್ ಆದ ನಂತರ 25 ದಿನಗಳ ಕಾಲ ಕ್ಯೂರಿಂಗ್ ಮಾಡುವಂತದ್ದು ಕೂಡ ಗುತ್ತಿಗೆದಾರರಿಗೆ ಎಲ್ಲಾ ಕಡೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ, ಮುರುಕಮಲ್ಲ ತಾಲೂಕು ಪಂಚಾಯಿತಿ ಸದಸ್ಯ ರಚನಾ, ಕಗತಿ ವೆಂಕಟರೆಡ್ಡಿ, ಪೆದ್ದೂರು ನಾಗರಾಜು ರೆಡ್ಡಿ, ಯುವ ಮುಖಂಡ ಅಮರ್ ಸೇರಿದಂತೆ ಕಸಬಾ ಮತ್ತು ಮಂಗನಹಳ್ಳಿ ಹೋಬಳಿಯ ಜೆಡಿಎಸ್ ಮುಖಂಡರು ಹಾಜರಿದ್ದರು. ತುಮಕೂರಿನ ಬಾಳಣಕಟ್ಟೆ ಬಳಿ ಬಾಪು ಜಗಜೀವನ್ ರಾವ್ ರವರ ಭವನ ನಿರ್ಮಾಣಕ್ಕಾಗಿ 1 ಎಕರೆ 12 ಗುಂಟೆ ಜಾಗ ಗುರುತಿಸಿ ಫೆನ್ಸಿಂಗ್ ಹಾಕುವ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು. ತುಮಕೂರಿನ ಬಾಳನಕಟ್ಟೆಯ ಗುಜ್ಜುರಿ ಅಂಗಡಿ ಪ್ರದೇಶದ 1 ಎಕರೆ 12 ಗುಂಟೆ ಜಾಗದಲ್ಲಿ ಬಾಬು ಜಗಜೀವನ್ ರಾವ್ ರವರ ಭವನ ನಿರ್ಮಾಣಕ್ಕೆ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು ಚಾಲನೆ ನೀಡಿದರು. ಈ ಸ್ಥಳದಲ್ಲಿ ಭವನ ನಿರ್ಮಾಣ ಮಾಡಲು ಜಾಗ ಗುರುತಿಸಿ ಅದರ ರಕ್ಷಣೆಗಾಗಿ ಫೆನ್ಸಿಂಗ್ ಹಾಕಲು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಶಮತ್ ಉನ್ನಿಸರವರು ತಮ್ಮ ಸಿಬ್ಬಂದಿಯೊಂದಿಗೆ ಆಗಮಿಸಿ ಜೆಸಿಬಿ ಮೂಲಕ ಕಾರ್ಯ ಆರಂಭಿಸಿದರು. ಈ ಸಂದರ್ಭದಲ್ಲಿ ಗುಜ್ಜುರಿ ಅಂಗಡಿಗಳವರು ತಾಲೂಕು ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿ ದಾಖಲಾತಿ ನೀಡಿ ಎಂದು ಈ ಭಾಗದ ಪಾಲಿಕೆ ಸದಸ್ಯರಾಧಿಕಾರಿಯಾಗಿ ಸಾರ್ವಜನಿಕರನ್ನ ಒತ್ತಾಯಿಸಿದರು. ಭವನಕ್ಕೆ ಜಾಗ ಗುರುತಿಸಿ ಫ್ಯಾನಿಂಗ್ಸ್ ಹಾಕಲು ತಮ್ಮ ಮೇಲಧಿಕಾರಿಗಳು ಸೂಚನೆ ನೀಡಿದ್ದು ಆ ಸೂಚನೆಯಂತೆ ತಾವು ಕಾರ್ಯನಿರ್ವಹಿಸುತ್ತಿರುವುದಾಗಿ ಶಮಿ ಮುನಿಸರವರು ಹೇಳಿ ಅಲ್ಲಿದ್ದ ಜಾಗ ಖಾಲಿ ಮಾಡಿದರು. ಜೀವನ್ ರಾಮ್ ಭವನದ ಶಂಕುಸ್ಥಾಪನೆ ಮಾಡಲಿಕ್ಕೆ ಈ ದಿನ ಎಲ್ಲ ನಮ್ಮ ಸಂಘ ಸಂಸ್ಥೆಯವರು ಬೆಳಗ್ಗೆಯಿಂದಲೂ ಬಂದು ಇಲ್ಲಿ ನಾವು ಇಂಜಿನಿಯರ್ ಜೊತೆಗೆ ಬಂದು ಶಂಕುಸ್ಥಾಪನೆ ಮಾಡಿದ್ದೀವಿ. ನಮಗೆ DC ಅವರು ಈ ಹಿಂದೆ 1 ಎಕರೆ 12 ಕೋಟಿನ ಸ್ಯಾಂಕ್ಷನ್ ಆಗಿದೆ ಮಂಜೂರಾತಿ ಭೂಮಿ, ಮತ್ತು 2 ಕೋಟಿ ಕೂಡ ಸ್ಯಾಂಕ್ಷನ್ ಆಗಿ PDO ಅಕೌಂಟಲ್ಲಿ ಆಗಿರ್ತದೆ. ಇಲ್ಲಿ ಇವಾಗ ನಾವು ಫೆನ್ಸಿಂಗ್, ಸದ್ಯಕ್ಕೆ ಈಗ ಫೆನ್ಸಿಂಗ್ ವರ್ಕ್ ಮಾಡಲಿಕ್ಕೆ ನಾವು ಈಗ ಈ ಕೆಲಸ ಮಾಡ್ತಾ ಇದ್ದೀವಿ. ಭವನ ನಿರ್ಮಾಣಕ್ಕೆ ಸರ್ಕಾರ 2 ಕೋಟಿ ಬಿಡುಗಡೆ ಮಾಡಿದ್ದು ಇದಕ್ಕಾಗಿ ದಲಿತ ಮುಖಂಡರು ನಿರಂತರ ಹೋರಾಟ ನಡೆಸಿದ್ದನ್ನು ಸ್ಮರಿಸಿ ಶೀಘ್ರದಲ್ಲಿ ಭವನ ನಿರ್ಮಾಣ ಆಗಬೇಕೆಂದು ಒತ್ತಾಯಿಸಿದರು. ಏನು ಈ ದಲಿತ ಮುಖಂಡರುಗಳೇನಿದ್ವು, ನಾವು ಸುಮಾರು 30 ವರ್ಷಗಳ ಹೋರಾಟ ಫಲವಾಗಿ ಇಲ್ಲಿ ಬಾಬು ಜಗಜೀವನ ಭವನಕ್ಕೆ ಈ ಸರ್ಕಾರದಿಂದ 1 ಎಕರೆ 12 ಕೋಟಿ ಜಮೀನು ನೀಡಿದೆ. ಮತ್ತೆ ನೀಡಿದಂಥ ಎಲ್ಲರಿಗೂ ನಾವು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀವಿ. ಜಿಲ್ಲಾಧಿಕಾರಿಗಳಿಗೂ ಮತ್ತು ಎಲ್ಲ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು, ನಮ್ಮ JD ಅವ್ರಿಗೆಲ್ಲೂ ವಂದನೆ ಸಲ್ಲಿಸ್ತೀವಿ. ಏನಂದ್ರೆ ಇವತ್ತು ನಾವು ಮಾಡಿದ ಹೋರಾಟ ಫಲವಾಗಿ ಇವತ್ತಾಗಿದೆ. ಇದು ಈ ಕಾಮಗಾರಿ ಇದು ಫೆನ್ಸಿಂಗ್ ಆಗದಲ್ಲ ಉಳಿಬಾರ್ದು, ಇದು ಕಾಮಗಾರಿನ ಇಮ್ಮಿಡಿಯೇಟ್ಲಿ ಜರೂರಾಗಿ ಇವರು ಈ ಕಟ್ಟಡನ ನಿರ್ಮಾಣ ಮಾಡಬೇಕು ಅಂತ ನಾವು ಈ ದಲಿತ ಮುಖಂಡರುಗಳೆಲ್ಲ ಸರಿ ಆಗ್ರಹಿಸ್ತೀವಿ. ಈ ಒಂದು ವೇಳೆ ಈ ಕಾಂಪೌಂಡ್ ಅನ್ನು ಮಾಡಿ ನೆಪ ಮಾತ್ರ ಏನಾದರೂ ಬಿಡಕ್ಕೆ ಹೋದ್ರೆ ನಾವು ಮುಂದಿನ ದುಂಡ್ಗೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. 30 ಗುಜರಿ ಅಂಗಡಿಗಳವರ ವಿರೋಧದ ನಡುವೆಯೂ ಜೆಸಿಬಿ ಮುಖೇನ ಜಾಗ ಗುರುತಿಸುವ ಕಾರ್ಯ ಭರದಿಂದ ಸಾಗಿತು. ರೈತರ ಪರ ಬಜೆಟ್ ನೀಡಿದ ಪ್ರಧಾನಿ ನರೇಂದ್ರ ಮೋದಿರವರ ಪ್ರತಿಕೃತಿಗೆ ತುಮಕೂರಿನಲ್ಲಿ ಬಿಜೆಪಿ ರೈತ ಮೋರ್ಚಾ ಮುಖಂಡರು ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಿಸಿದರು.
ರೈತರೊಬ್ಬರ ಬಜೆಟ್ ನೀಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಪ್ರತಿಕೃತಿಗೆ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಿಸಲಾಯಿತು. ತುಮಕೂರಿನ ಶೆಟ್ಟಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿರವರನ್ನ ಅಭಿನಂದಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ಪ್ರಧಾನಿ ಮೋದಿರವರು ಮಂಡಿಸಿದ ರೈತಪರ ಬಜೆಟ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮೋದಿರವರು ಮಾಡುತ್ತಿರುವ ಉತ್ತಮ ಕೆಲಸಗಳನ್ನು ವಿರೋಧ ಪಕ್ಷದವರಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲವೆಂದು ಬಸವರಾಜ್ ಟೀಕಿಸಿದರು. ಸೌಲಭ್ಯಗಳನ್ನು ಕೂಡ ಕೊಟ್ಟಿರತಕ್ಕಂಥ ಒಂದು ಕಾರ್ಯಯೋಜನೆ ಇರತಕ್ಕಂಥದ್ದು ಈ ರೀತಿಯಾಗಿ ಹೇಳಿಕೊಂಡು ಹೋದ ಪ್ರತಿಯೊಂದು ಆಡು ಮುಟ್ಟದ ಬೇರಿಲ್ಲ, ಮೋದಿಯವರು ಕೊಟ್ಟಂತ ಸೌಲಭ್ಯಗಳನ್ನು ಯಾರು ಕೊಡದಲೇ ಇಲ್ಲ ಅಂತಕ್ಕಂಥ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಒಂದು ಕೇಂದ್ರದ ಬಜೆಟ್ ಇವತ್ತು ನಮ್ಮ ಮುಂದೆ ಇದೆ. ಅದೇ ರೀತಿ ನಮ್ಮ ಇವರು ಹೇಳ್ತಿದ್ರು ಮುಖ್ಯಮಂತ್ರಿಗಳು ಅವ್ರಿಗಿಂತ ನಾನೇನು ಕಮ್ಮಿ ಅಂತ, ಈಗೆಲ್ಲ ನಮ್ಮವರೆಲ್ಲ ಗಲಾಟೆ ಮಾಡಿ ಅವ್ರಿಗೆಲ್ಲ ಚಿಮಾರಿ ಹಾಕಿ ಹಾಕಿಕೋದ್ರು, ಗೌರ್ನರ್ ಭಾಷಣ ಮಾಡಿಕೊಳ್ಳಲಿಲ್ಲ. 3 ಲಕ್ಷ ಕೋಟಿ ರೂಪಾಯಿಗಳನ್ನು ಇವನು ನಮ್ಮ ವರ್ಲ್ಡ್ ಬ್ಯಾಂಕಿಂದ ತಂದು ಸಾಲ ಅಂತ ಅವನು ಉತ್ಪತ್ತಿ ಮಾಡಿ ಸಾಲ ಕೊಡ್ತಾ ಇಲ್ಲ. ವರ್ಲ್ಡ್ ಬ್ಯಾಂಕಿಂದ ಸಾಲ ತಂದು ಕೊಟ್ಟು ಮುಂದೆ ರಾಜ್ಯವಾರ ಮಾಡ್ತಕ್ಕಂಥವ್ರ ಮನೆ ಹಾಳು ಮಾಡಿ ಈ ದೇಶದಲ್ಲಿ ಯಾರೂ ಕೂಡ ಜೀವನ ಮಾಡೋಕ್ಕಿರೋದ್ರೆ ಸಂಬಳಕ್ಕೆ ಕಾಸು ಕೊಡ್ದಂಗೆ ಮಾಡಿ ಅಪ್ಪ ಮಕ್ಕಳೆಲ್ಲ ದೋಚ್ಕೊಂಡು ಹೊರಟೋಗ್ತಕ್ಕಂಥ ಒಂದು ಸನ್ನಿವೇಶನ ಇವತ್ತು ತೀರ್ಮಾನ ಮಾಡ್ತಕ್ಕಂಥದ್ದು ಬಂದಿದೆ. ಇವತ್ತು ರೈತರ ಪರವಾಗಿ ಮೋದಿರವರು ನೀಡಿದ ಬಜೆಟ್ಗೆ ಮುಖಂಡರುಗಳು ಪ್ರಶಂಸಿಸಿ ಆನಂತರ ಮೋದಿರವರ ಪ್ರತಿಕೃತಿಗೆ ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಎತ್ತಿನ ಗಾಡಿಯಲ್ಲಿ ಮೋದಿರವರ ಪ್ರತಿಕೃತಿಯನ್ನ ಇಟ್ಟುಕೊಂಡು ಶೆಟ್ಟಹಳ್ಳಿ ದೇವಸ್ಥಾನದ ಸುತ್ತ ಮೆರವಣಿಗೆ ನಡೆಸಿದರು. ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಸಾದ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾ ಎಂ ಆರ್ ಹುಲಿನಾಯ್ಕರ್, ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಪ್ರಧಾನ ಕಾರ್ಯದರ್ಶಿ ರವೀಶ್, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸ್ನೇಹ್ ನಂದೀಶ್, ಮುಖಂಡ ತರಕಾರಿ ಮಹೇಶ್ ಸೇರಿದಂತೆ ಬಿಜೆಪಿಯ ಎಲ್ಲ ಪಾಲಿಕೆ ಸದಸ್ಯರು ಪಾಲ್ಗೊಂಡಿದ್ದರು. ತುಮಕೂರಿನ ಎಸ್ಎಸ್ಐಟಿಯಲ್ಲಿ ಮುಕ್ತ ವಿಶ್ವವಿದ್ಯಾನಿಲಯದ ತುಮಕೂರು ಅಧ್ಯಯನ ಕೇಂದ್ರದಿಂದ 250 ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆಂದು ಪ್ರಾಚಾರ್ಯ ವೀರಯ್ಯ ತಿಳಿಸಿದ್ದಾರೆ. ತುಮಕೂರಿನ ಎಸ್ಎಸ್ಐಟಿಯಲ್ಲಿ ಇಂದಿರಾಗಾಂಧಿ ರಾಷ್ಟೀಯ ಮುಕ್ತ ವಿಶ್ವವಿದ್ಯಾನಿಲಯದ ತುಮಕೂರು ಅಧ್ಯಯನ ಕೇಂದ್ರದಲ್ಲಿ 250 ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆಂದು ಕಾಲೇಜಿನ ಪ್ರಾಚಾರ್ಯ ವೀರಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೀರಯ್ಯನವರು, ಇಂದಿರಾಗಾಂಧಿ ರಾಷ್ಟೀಯ ಮುಕ್ತ ವಿಶ್ವವಿದ್ಯಾನಿಲಯವು ಶಾಖೆಗಳು ದೇಶದ ಎಲ್ಲೆಡೆ ಇದ್ದು ಇದರಲ್ಲಿ 1987ರಲ್ಲಿ ಬೆಂಗಳೂರಿನಲ್ಲಿ ಆರಂಭಗೊಂಡಿತು. ತುಮಕೂರಿನ ಎಸ್ಎಸ್ಐಟಿಯಲ್ಲಿ 1998ರಲ್ಲಿ ಆರಂಭವಾಗಿದ್ದು 85 ವಿದ್ಯಾರ್ಥಿಗಳಿಂದ ಆರಂಭವಾಗಿ ಈಗ 250 ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆಂದು ಹೇಳಿದರು. ಈ ಅಧ್ಯಯನ ಕೇಂದ್ರದಲ್ಲಿ ಕೋರ ಸಬ್ಇನ್ಸ್ಪೆಕ್ಟರ್ ರವಿಕುಮಾರ್ ಅವರು ವೃತ್ತಿ ಜೊತೆಗೆ ಬಿಸಿಎ ಮತ್ತು ಎಂಸಿಎ ಮಾಡಿದ್ದಾರೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಕೆಲವು ಹಾಸನ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿಗಳು ಕೂಡ ಈ ಒಂದು ಸೆಂಟರ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಸುಮಾರು ಒಂದು 85 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತಹ ಒಂದು ಕೇಂದ್ರ ಸುಮಾರು 250 ವಿದ್ಯಾರ್ಥಿಗಳು ಬರಲು ಕೂಡ ಈ ಒಂದು ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಜ್ಞಾನಾರ್ಜನೆಯನ್ನು ಮಾಡಿದ್ದಾರೆ. ಮತ್ತೆ ತಮ್ಮ ಅಧ್ಯಯನ ಕೇಂದ್ರದಲ್ಲಿ ಈ ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆಗಳವರು ಅಧ್ಯಯನ ಮಾಡುತ್ತಿದ್ದಾರೆ. ಶನಿವಾರ ಮತ್ತು ಭಾನುವಾರ ಸಹ ತರಗತಿಗಳು ಇರುವುದರಿಂದ ಇದನ್ನು ಸದುಪಯೋಗ ಪಡಿಸಿಕೊಳ್ಳಬಹುದೆಂದು ತಿಳಿಸಿದರು. ಕಾಲೇಜಿನ ಸಮನ್ವಯಾಧಿಕಾರಿ ಪರಮಶಿವಮೂರ್ತಿ ಮಾತನಾಡಿ, ತಮ್ಮ ಅಧ್ಯಯನ ಕೇಂದ್ರದಲ್ಲಿ 16 ಕೋರ್ಸ್ಗಳನ್ನು ತೆರೆಯಲಾಗಿದ್ದು ವರ್ಷಕ್ಕೆ 2 ಬಾರಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದರು. ಡಾ ಕಸ್ತೂರಿ, ಡಾ ಮುದ್ದೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ದಲಿತರು ಸವರ್ಣೀಯರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ಮಾಕಡಿಯಲ್ಲಿ ವೀರಶಿವ ಮುಖಂಡರು ಆರೋಪಿಸಿದ್ದಾರೆ. ಮಾಕಡಿ ತಾಲೂಕಿನ ನಾಗಶೆಟ್ಟ ಹಳ್ಳಿಯಲ್ಲಿ ಸವರ್ಣೀಯರ ಮೇಲೆ ದಲಿತರು ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ವೀರಶಿವ ಮುಖಂಡರು ಆರೋಪಿಸಿದರು. ನಾಗಶೆಟ್ಟ ಹಳ್ಳಿಯ ಗ್ರಾಮದಲ್ಲಿ ನೆಡೆದಾಡುವ ದೇವರು ಡಾ ಶಿವಕುಮಾರ ಮಹಾಸ್ವಾಮಿಗಳ ಉದ್ಯಾನವನ ವಿಚಾರವಾಗಿ ಸವರ್ಣೀಯರ ಮೇಲೆ ದಲಿತರು ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಈ ವಿಚಾರವಾಗಿ ಮಾಕಡಿ ಪೊಲೀಸರು ನಮ್ಮ ದೂರು ಕೇಳುತ್ತಿಲ್ಲ ಎಂದು ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವೀರಶಿವ ಮುಖಂಡರು ಆರೋಪಿಸಿದರು. ರಾಜ್ಯ ವೀರಶಿವ ಒಕ್ಕೂಟದ ನಿರ್ದೇಶಕ ಹೊನ್ನ ಬಸವಯ್ಯ ಮಾತನಾಡಿ, ಗ್ರಾಮದ ಬಸವೇಶ್ವರ ದೇವಾಲಯ ಟ್ರಸ್ಟ್ಗೆ ಸೇರಿದ ಡಾ ಶಿವಕುಮಾರ ಮಹಾಸ್ವಾಮಿಗಳ ಉದ್ಯಾನವನದಲ್ಲಿ ದಲಿತರಿಗೆ ಸೇರಿದ 4 ನಿವೇಶನಗಳಿವೆ. ಉದ್ಯಾನವನದಲ್ಲಿ ಡಾ ಅಂಬೇಡ್ಕರ್ ಭವನಕ್ಕೆ ಜಾಗ ನೀಡಬೇಕೆಂದು ಗ್ರಾಮದ ದಲಿತರು ನ್ಯಾಯಾಲಯದ ಮೆಟ್ಟಿಲೇರಿ ಗ್ರಾಮದ ಹಲವು ಮುಖಂಡರ ಮೇಲೆ ಜಾತಿ ನಿಂದನೆ ಕೇಸಾಕುವ ಮೂಲಕ ಗ್ರಾಮಸ್ಥರ ನೆಮ್ಮದಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ.
ಉಜ್ಜಯನವನದಲ್ಲಿ ಇರುವ ಗಿಡಗಳ ರಕ್ಷಣೆಗೆ ನ್ಯಾಯಾಲಯದ ಸಂಪೂರ್ಣ ಅನುಮತಿ ನೀಡಿದ್ರೂ ಗಿಡಗಳಿಗೆ ನೀರು ಹಾಕಲು ಹೋದರೆ ತಕ್ಷಣ ದಲಿತ ಮಹಿಳೆಯರು ಪೊಲೀಸ್ ಠಾಣೆಗೆ ಹೋಗಿ ಜಾತಿ ನಿಂದನೆ ಕೇಸ್ ಹಾಕುತ್ತಿದ್ದಾರೆ. ಇದನ್ನೆಲ್ಲ ಕೂಲಂಕುಷವಾಗಿ ಪರಿಗಣಿಸಬೇಕಾದ ಪೊಲೀಸ್ ಇಲಾಖೆ ಕುಳಿತಲ್ಲಿಯೇ ಫೋನ್ ಮೂಲಕ ನಿಮ್ಮ ಮೇಲೆ ಆರೋಪ ಇದೆ ಎಂದು ಬೆದರಿಸುತ್ತಿದ್ದಾರೆ ಎಂದರು. ನಾವು ಹೋರಾಟ ಮಾಡ್ತೀವಿ, ಇವರು ನಾವು ಮಾಡಿದ್ರೆ ತಪ್ಪು, ನಾವು ಈಗಲೇ ಬೇಕಾದ್ರೆ ನಾವು ಜೈಲ್ ಹೋಗಿ ನಡೀತೀವಿ ಸರ್. ನಮ್ಗೆ ಸ್ವಾಮಿಗೋಸ್ಕರ ನಮ್ಮ ಪ್ರಾಣ ಬೇಕಾದ ತ್ಯಾಗ ಮಾಡಕ್ ನಡೀತೀವಿ, ಖಂಡಿತ ಇದ್ದೀವಿ. ನಾವು ಏನೇ ಆದರೂ ನಾವು ತ್ಯಾಗ ಮಾಡಕ್ ಇದ್ದೀವಿ. ನಾನು ನನ್ನದೇ ಆದಂತ ಸೈಟ್ ಕೊಡ್ತೀನಿ ಕಟ್ಕಳಿ ಅಂತ ಹೇಳಿದ್ದು ಸುಳ್ಳು ಆದ್ರೆ ಬೇಕಾದ್ರೆ ಈಗಲೇ ಬಾಲಕೃಷ್ಣ ಅವರಿದ್ದಾರೆ, ನಿಜವಾಗ್ಲೂ ಅವ್ರು ಬೇಕಂತ ಕೇಳಿ ಇತ್ತು, ಅವ್ರ ಮುಂದೆ ಹೇಳಿದ್ದೀನಿ. ಅದಕ್ಕಿಂತ ತ್ಯಾಗ ನಮ್ಗೆ ಇದ್ರಲ್ಲಿ ಯಾರು ಸ್ವಾರ್ಥ ಇಲ್ಲ, ನಮ್ಗೆ ಯಾರೊಬ್ಬರು ಸ್ವಾರ್ಥ ಇಲ್ಲ, ನಮ್ಗೇನು ಸ್ವಾಮಿ ಸಿಗ್ತೀವಿ. ಅದು ಇವತ್ತೇ ಕೂಡ ಈಗಲೂ ಕೂಡ ಸಾಂಪ್ಲೆಸಿ ಬರ್ಬಿಡ್ತೀವಿ, ಕಾಂಪ್ಲಿಕೇಶನ್ ಇದನ್ನ ಅವ್ರ ತಲೆ ಕಟ್ಟೋ ಬೇಡ ಅಂತ ಇದ್ದೀವಿ. ನಾವು ಅದನ್ನು ಬರೋ ಆದಾಯ ಕೂಡ ನಾವು ಪಡೆಯಲ್ಲ ಸರ್. ಆ ದೇವಸ್ಥಾನಕ್ಕೆ ಸಿದ್ಧಗಂಗಾ ಮಠಕ್ಕೆ ಕೊಡ್ತೀವಿ ಯಾವಾಗಲೇ. ಇವ್ರಿಗೆ ಯಾರು ಇಲ್ಲ ಅಂತಾರೆ ಸರ್, 1-7 ಸೈಟು ನಮ್ಮ ಮನೆ ಅಂತಾರೆ ಸರ್. 1-2-17 ಸೈಟ್ ನಂಬರ್, 21-22-23-24 ಇಷ್ಟು ಸೈಟ್ಗಳು ನಮ್ಮ ಅಂತಾರೆ. ಒಂದೇ ಸೈಟು ಎಣ್ಣೆ ಸೈಟು ಈಗ ಆಲ್ರೆಡಿ ಅಲ್ಲಿ ಇವನು ಗೋವಿಂದರಾಜನು ಮನೆ ಕಟ್ಟಿದವನೇ ಪಕ್ಕದಲ್ಲಿ ಆ 3 ಸೈಟು ಅವನವೇ ಇದೆ. ಚಿಕ್ಕಮ್ಮ ರಾಜ್ಯ ನಿರ್ದೇಶಕ ರಾಜು ಮಾತನಾಡಿ, ಗ್ರಾಮದಲ್ಲಿ ದಲಿತರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದು ಸಂವಿಧಾನವು ದಲಿತರಿಗೆ ಕೊಟ್ಟಿರುವ ಕಾನೂನನ್ನು ವಾಮ ಮಾರ್ಗವಾಗಿ ಬಳಸಿಕೊಂಡು ಈಗ ಗ್ರಾಮದ ಸವರ್ಣೀಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಇದನ್ನೆಲ್ಲ ಪರಿಗಣಿಸಬೇಕಾದ ಮಾಗಡಿ ಪೊಲೀಸರು ತಮಗಿಷ್ಟ ಬಂದಂತೆ ಬೆದರಿಸುತ್ತಿದ್ದಾರೆ. ನ್ಯಾಯಾಲಯ ಸ್ಪಷ್ಟವಾಗಿ ತಿಳಿಸಿದ್ರು, ಉದ್ಯಾನವನದಲ್ಲಿ ನೀರು ಹಾಕಲು ದಲಿತರು ಬಿಡುತ್ತಿಲ್ಲ, ಪೊಲೀಸರು ಸೂಕ್ತ ಭದ್ರತೆ ನೀಡಬೇಕೆಂದು ಆಗ್ರಹಿಸಿದ್ರು. ಎಲೆಕ್ಟ್ರಿಸಿಟಿ ಕೇಸ್ ಅನ್ನ ಮಾಡಬಹುದಾಗಿತ್ತು, ನೀವು ಎಲೆಕ್ಟ್ರಿಸಿಟಿ ಮಾಡಿದ್ದಾರೆ, ಅದ್ರ ಬಗ್ಗೆ ತನಿಖೆ ಮಾಡಿ. ಅದ್ರ ಬಗ್ಗೆ ನಮ್ಗೆ ಅಬ್ಜೆಕ್ಷನ್ ಇಲ್ಲ, ಕಾನೂನು ನಾವು ಕೇಳ್ತಾ ವಾಸ್ತುಸ್ಥಿತಿ ನಾವು ಕೇಳ್ತಾ ಇರೋದು ಏನಂತಂದ್ರೆ, ಅವತ್ತು ಇದೇ ಪೊಲೀಸ್ ಇಲಾಖೆ ರಿಸರ್ವ್ ಪೊಲೀಸ್ ಅನ್ನು ನಿಲ್ಲಿಸಿ ಕಾಂಪೌಂಡ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರು ಇವತ್ತು ರಕ್ಷಣೆಯನ್ನ ಕೇಳ್ತಾ ಇದ್ರೆ, ರಕ್ಷಣೆ ಕೇಳಿದ ಮೇಲೆ ಎಲೆಕ್ಟ್ರಿಸಿಟಿ ಕೇಸ್ ಅನ್ನ ಮಾಡ್ತೀರಾ ಅಂತ ಅಂದ್ಮೇಲೆ, ನಾವು ರಕ್ಷಣೆ ಕೇಳಕ್ ಹೋದ್ರೆ 2-3 ದಿನ ನೀವು ಸ್ಟೇಷನ್ ಗೆ ಅಲಸ್ತೀರಾ ಅಂತ ಅಂದ್ಮೇಲೆ, ನಿಮ್ಮಿಂದ ನಾವು ನ್ಯಾಯವನ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ? ನಾವು ಕೇಳ್ತೀವಿ ಸರ್, ಪರಿಹಾರ ಇಲ್ಲ, ಪರಿಹಾರ ಇಲ್ಲ, ಪರಿಹಾರ ಕೊಡ್ಬೇಕು, ಅವರೇ ಪರಿಹಾರ ಕೊಡ್ಬೇಕು. ಈಗ ಐಜಿ ಹೇಳಿದ್ದಾರೆ, ಎಸ್ಪಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅವರು ಜ್ಯೋತಿ ಪ್ರಕಾಶ್ ಮಿರ್ಜಿನ ಎಲ್ಲ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯ ರುದ್ರಾರಾಧ್ಯ, ಪುಟ್ಟರಾಜು, ನಾಗರಾಜಯ್ಯ, ಪ್ರಕಾಶ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಸ್ವದೇಶಿ ಜಾಗರಣ ಮಂಚದಿಂದ ಫೆಬ್ರವರಿ 7-10 ಸ್ವದೇಶಿ ಮೇಳ ಆಯೋಜಿಸಲಾಗಿದೆ. ಜಾಗತೀಕರಣದ ಪಿತಾಮಹ ಎನಿಸಿದ ಅಮೆರಿಕ ಇಂದು ಸ್ವದೇಶಿಯತ್ತ ಆಕರ್ಷಿತವಾಗುತ್ತಿದೆ. ಇಂದು ಜಗತ್ತಿನಲ್ಲಿ ಸ್ವದೇಶಿ ಆಂದೋಲನವಾಗುತ್ತಿದೆ, ಜಾಗತೀಕರಣ ಕುಸಿಯುತ್ತಿದೆ ಎಂದು ಸ್ವದೇಶಿ ಜಾಗರಣ ಮಂಚ ಪ್ರಂತ ಸಂಘಟಕ ಕೆ ಜಗದೀಶ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇಂದು ಸ್ವದೇಶಿ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಇದನ್ನು ಮನಗೊಂಡು ಸ್ವದೇಶಿ ಜಾಗರಣ ಮಂಚ ಕರ್ನಾಟಕದಲ್ಲಿ ಸ್ವದೇಶಿ ಮೇಳಗಳನ್ನು ಆಯೋಜಿಸುತ್ತಾ ಬಂದಿದೆ. ಅದೇ ರೀತಿ ತುಮಕೂರಿನಲ್ಲೂ ಸ್ವದೇಶಿ ಮೇಳ ಆಯೋಜನೆ ಮಾಡಲಾಗುತ್ತಿದೆ ಎಂದರು. ನಗರದ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಫೆಬ್ರವರಿ 7-10 ಸ್ವದೇಶಿ ಮೇಳ ನಡೆಯಲಿದ್ದು, ಮ್ಯಾಗ್ನಸ್ ಪ್ರಶಸ್ತಿ ಪುರಸ್ಕೃತ ಡಾ ಹರೀಶಂದೆ ಕಾರ್ಯಕ್ರಮ ಉದ್ಘಾಟಿಸುವರು. ರಾಮಕೃಷ್ಣ ಆಶ್ರಮದ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡುವರು. ಪಾಲಿಕೆ ಮೇಯರ್ ಲಲಿತ ರವೀಶ್, ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಇತರರು ಭಾಗವಹಿಸಲಿದ್ದಾರೆ ಎಂದರು. ಸ್ವದೇಶಿ ಮೇಳ ಕೇವಲ ವ್ಯಾಪಾರಿ ಮೇಳ ಆಗಬಾರದು ಎಂಬ ಉದ್ದೇಶದಿಂದ ಆಹಾರ ವಿಹಾರ ಸ್ಪರ್ಧೆ ಕೂಡ ಇರಲಿದೆ. 4 ದಿನಗಳ ಮೇಳದಲ್ಲಿ ದೇಶಿ ಆಹಾರ, ಸಾವಯವ ಉತ್ಪನ್ನ, ಸಿರಿಧಾನ್ಯ ಆಹಾರ ಸೇರಿದಂತೆ ಬಗೆ ಬಗೆಯ ಆಹಾರ ಉತ್ಪನ್ನ ದೊರೆಯಲಿವೆ. ಇದರೊಟ್ಟಿಗೆ ಆರೋಗ್ಯ, ಸಾಂಸ್ಕೃತಿಕ ತರಬೇತಿ, ವೈಚಾರಿಕತೆ ತಿಳಿಸುವ ಕಾರ್ಯವೂ ಆಗಲಿದೆ. ಪ್ರತಿದಿನ ಹಲವು ರೀತಿಯ ಕಾರ್ಯಕ್ರಮ ನಡೆಯಲಿದ್ದು ಹಲವು ವಿಷಯ ತಜ್ಞರು ವಿಷಯ ಮಾಡಿಸಲಿದ್ದಾರೆ ಎಂದರು. ಸ್ವದೇಶಿ ಮೇಳದಲ್ಲಿ ಒಟ್ಟು 80 ಮಳಿಗೆ ತೆರೆಯಲಾಗುವುದು. ಸುಮಾರು 30,000 ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಮೇಳಕ್ಕೆ ಸೀರೆ ಉಟ್ಟು ಬರುವ ಮಹಿಳೆಯರಿಗೆ ಟೋಕನ್ ನೀಡಿ ಅವುಗಳನ್ನು ಲಕ್ಕಿ ಡಿಪ್ ಮೂಲಕ ಡ್ರಾ ಮಾಡಿ ಪ್ರತಿದಿನ 3 ಮಹಿಳೆಯರಿಗೆ ಒಂದೊಂದು ಸೀರೆ ನೀಡಲಾಗುವುದು. ದೇಶೀಯತೆ ಸಾರುವ ನಿಟ್ಟಿನಲ್ಲಿ ಸ್ವದೇಶಿ ಮೇಳ ನಡೆಯಲಿದೆ ಎಂದರು. ಹೀಗಾಗಿ ಈ ಜಾಗತೀಕರಣ ನೀರಿನ ಮೇಲೆ ಗುಳ್ಳೆ, ಅದು ತಾತ್ಕಾಲಿಕ ವ್ಯವಸ್ಥೆ, ಅದು ಕುಸಿತ ಇದೆ, ಐಸ್ ಮೇಲಿದೆ ಜಾಗತೀಕರಣ. ಇದು ಅನಿವಾರ್ಯ ಯಾವುದು? ಸ್ವದೇಶಿ. ಹೀಗಾಗಿ ನಾವು ಸ್ವದೇಶಿ ಜಾಣ ಏನು ಹೇಳಿತ್ತು 1991 ಅದು ಸತ್ಯ ಆಯಿತು. ಈಗ ಇಡೀ ದೇಶ ನೋಡ್ತಾ ಇದ್ದೇವೆ ನಾವು ಸಾವಯವದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಜನಜಾಗೃತಿ ಆಗ್ತಾ ಇದೆ. ನಾವು ಸಾವಯವ ಸಂತೆ ಪ್ರತಿ ತಿಂಗಳು ಮಾಡ್ತಾ ಇದ್ದೀವಿ, ನಿಮಗೆ ಗೊತ್ತಿದೆ, ನೀವು ದೊಡ್ಡ ಪ್ರಚಾರ ಕೊಟ್ಟಿದ್ದೀವಿ ಪ್ರತಿ ತಿಂಗಳು. ಕರ್ನಾಟಕದ 8 ಕಡೆ ಮಾಡ್ತಾ ಇದ್ದೇವೆ. ಜಾಗೃತೀಕರಣ ಪರಿಣಾಮವಾಗಿ 3,35,000 ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 3,35,000, ಕರ್ನಾಟಕ ನಂಬರ್ 4.
ಕರ್ನಾಟಕದಲ್ಲಿ ಕಳೆದ 4 ವರ್ಷದಲ್ಲಿ 3973 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕರ್ನಾಟಕದಲ್ಲಿ. ಆತ್ಮಹತ್ಯೆ ಸರಣಿ. ಹೀಗಾಗಿ ನಾವು ಯಾವ್ದು ವಿಚಾರ ಶಾಶ್ವತ ವಿಚಾರ ಇದೆ, ನಮಗೆ ಜಗತ್ತಿನ ಸಂಬಂಧ ಬೇಕು. ಜಿಲ್ಲಾ ಸಂಯೋಜಕ ಎಸ್ ಸತ್ಯಾನಂದ, ಪ್ರಾಂತ ಸ್ವದೇಶಿ ಭಂಡಾರದ ವಿಶ್ವನಾಥ ಚಂದನ್ ಇತರರು ಇದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳು.